ಅವಾಗ ಪುನಃ ಜಾಮಗಳಿಗೆ ಮಾಡುವ ನಿಯಮ ಎಷ್ಟು ಮಾಡಬೇಕಲ್ಲ ಹೊತ್ತಾಗ ಹಾಕೊಂಡು ಗುರುವಿನ ಸೇವ ಮಾಡಕ್ಕೆ ಚಾಲು ಮಾಡ್ದ. ಅವಾಗ ಪರಮಾತ್ಮ ಪಾರ್ವತಿ ಬೀಜ ರೂಪ ತೊಟ್ಟು ಮಹೇಂದ್ರಯ್ಯ ನಿನ್ ಹತ್ತಿರ ಹೆಚ್ಚಿನೋ ಏನು ಮಾಡ್ತೀವಿ ಅಂತ ಅವಾಗ ಶಿವಸಿದ್ದೀರಿಂದ ಆನಂದ ಆಗದ. ನನ್ನ ಶಿಷ್ಯ ಮಹೇಂದ್ರ ಏನು ಅಂತ ತಿಳ್ಕೊಂಡ ಶಿವ ಪಾರ್ವತಿ ಮಾಡ್ತಾನೆ ನಿನ್ನ ಸಣ್ಣ ಸುಧಾರಣ ಗ್ರಾಮಕ್ಕಂದ್ರ ಊರದಾಗಲಿಕ್ಕೆ ಹರಿಸಿ ಕೊಟ್ಟ. ಅವಾಗ ಏನು ಬೇಡದು ಏನಂದಾಗುತ್ತೆ ಯಾವ ನನ್ನ ಪ್ರಸಿದ್ಧ ಮಾಡಿದ್ರಯ್ಯ ಏನೇನು ಈ ಗುರುಗಳು ಸಮಾಜ ಏನೇನೋ ನೀಡಬೇಕಾಗಿತ್ತು, ಬೇರೆ ಬೇಡಬೇಕಾಗಿತ್ತು, ಬಂಗಾರ ಬೇಡಬೇಕಾಗಿತ್ತು, ಭೂಮಿ ಬೇಡಬೇಕಾಗಿತ್ತು, ಸೀರಿ ಬೇಡಬೇಕಾಗಿತ್ತು. ನನ್ನ ಆತ್ಮೀಯ ಬಂಧುಗಳ ನಾಡಿನ ಸಂಸತ್ತರು ತಿಳಿದು ಏನಪ್ಪ ನನ್ನ ಮುಖ್ಯ ಮಾಡಿದ್ರಾಯ ಯಾವ ಪರಿಸ್ಥಿತಿ ಬಂಗಾರ ಬೇಡಿದ ಸೀಮೆ ಬೇಡಿಲ್ಲ. ಸೂರ್ಯಚಂದ್ರರು ಜನಗಣ್ಯರು ಪರವನ್ನು ಪಾರಿರುವರಿಗೂ ಭಗವಂತ ನಮ್ಮ ಹತ್ತಿರ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬರ್ತಾನೆ ಕೊಟ್ಟರು ಸುತ್ತಿದ್ದು ನನ್ನಪ್ಪ ನಾನು ನಿನ್ನ ಎಲ್ಲ ಭಕ್ತರು ನಮ್ಮನ್ನು ಏನು ಭಕ್ತರಿಂದ ಬರ್ತಾರಲ್ಲ ಅಂತ ಭಕ್ತರಿಗೆ ಒಳಸ್ತು ಬರಲಾದ್ರೆ ಒಳ್ಳೆಯ ಮಾಡುವಂತೆ ಸೊಕ್ಕು ಕೊಡು ಭಗವಂತ ಅಂತ ಒಂದು ಮಾಡ್ತಿದ್ದಾರೆ. ಮತ್ತ ಮುಖ್ಯ ಮಾಡಿದ್ರೆ ಮತ್ತೇನೇನು ಬೇಡಪ್ಪ ಅಂದ್ರೆ ಸೂರ್ಯಚಂದ್ರವರಿಗೂ ನೆಲ ಗಂಗೆಯವರು ಪಾರಿವರು ಪ್ರತಿ ದೀಪಾವಳಿ ಅಮಾಸ್ಯವನ್ನ ಹೇ ಭಗವಂತ ನಿನ್ನೇ ಬಂದು ನಿಮಗೆ ತಯಾರ ನನ್ನ ಮಂಡಿಗೆ ಮುಂದಾಸ ಸುತ್ತಬೇಕು ಭಗವಂತ ಅಂತ ಹೇಳಿ ಬೇಡ್ಕೊಂಡ. ಮತ್ತು ಇನ್ನು ಹೆಂಗೆ ಬೇಡ್ಕೊಂತ ನಾನು ಮುಖ್ಯ ಮಾಡಿದ್ರಾಗ ಹೇ ಭಗವಂತ ಕತ್ತೆ ಕಲಿಯುವುದರೊಳಗ ನನ್ನ ಮಕ್ಕಳು ಹುಟ್ಟಿರಲಿ ಹೇಳ್ತಿರಲಿ ಅಲ್ಲಿ ಹಿಡಿದು ಹೇಳಿಕೆ ಮಾಡಿರಲಿ ನನ್ನ ಪ್ರಸಿದ್ಧ ಮಾಡಿದ್ರಾಯ ಇಂಥ ಪಾವಾಡಗಳನ್ನು ಇಂಥ ಭಕ್ತರ ಸಲುವಾಗಿ ಬೇಡ್ಕೊಂಡ ಇಂಥ ದೇವರ ಮೋಕೈಲಾಸದ ಅನಿಸಲು ಕಾರಣ ಮುಖ್ಯ ಮಾಡಿದ್ರಾಯ ಇವತ್ತಿನ ದಿವಸ ಮುಖ್ಯ ಮಾಡಿದ್ರಾಯ ಪರಮಾತ್ಮ ಪಾರ್ವತಿ ಬಂದ ಮುಂದಾಸ ಸುತ್ತಾರೆ ಬಂದವರು. ಇಂಥ ಭಾಗ್ಯವನ್ನು ಪಡೆಯಬೇಕಾದ್ರೆ ಇಂಥ ಮಹಾತ್ಮರ ಸಂಸ್ಕಾರ ಪಡೆಯಬೇಕಾದ್ರೆ ನಾವು ನೀವು ಆಗ್ಬೇಕಂದ್ರೆ ಕಟ್ಟ ವಚನಗಳು ದುಷ್ಟ ಗುಣಗಳು ದೂರ ಮಾಡಬೇಕು, ಒಳ್ಳೆಯ ಪದಾರ್ಥಗಳನ್ನು ನಾವು ಸರಿ ಮಾಡಬೇಕು. ಇಂಥ ಮುಖ್ಯ ಪೌಳಿಯೊಳಗೆ ಅನ್ನದಾಸವರು ಎಲ್ಲಿ ನೋಡ್ತಾರೆ ಮುಚ್ಚರ ಮಾಡಿದ್ರೆ ಅಲ್ಲಿ ರಾಷ್ಟ್ರ ಬೇಗ ಊಟ ಧಂದೆ ಊಟ ಸಿರಿ ಊಟ ಎಲ್ಲ ಕೈ ನನ್ನ ಮುಚ್ಚರ ಮಾಡಿದ್ರೆ ಅನ್ನದಾಸರು ಇರುವಂತ ಶಕ್ತಿ ಭಕ್ತರು ಕೊಟ್ಟಾನ ಏನದು ಏ ಅನ್ನದಾಸರು ಹೆಂಗೆ ನಡೆದದ ಆ ಭಕ್ತರು ಈ ವರ್ಷ ಹೆಂಗೆ ಇದ್ದಾರೆ ಮುಂದಿನ ಹೆಚ್ಚಿನ ಪ್ರಮಾಣವಾಗಿ ಮುಚ್ಚರ ಮಾಡಿದ್ರೆ ಅವರಿಗೆ ಕೊಳ್ಳಿ ಮುಚ್ಚ ಆ ಮಾಡಿದ್ರೆ ನಾವು ಆಶೀರ್ವಾದ ಆ ಭಕ್ತರು ನಾನು ಇರಲು ಕೇಳಿ ನನ್ನ ತುಳಸಿನ ಮೇಲಿನ ಪರವಾಗಿ ಲೋಕಲಿಂಗೇಶ್ವರ ಕಲ ತಾಯಿನ ಸಂಘ ಸಿದ್ದರಾಮಯ್ಯರ ತುಳಸಿಯಿಂದ ಒಂದು ಮಾತ್ರ ಗುರುವಿನ ಒಂದು ಹತ್ತು ನಿಲ್ಲುವಂತ ಆ ಗುರುನಾಥನ ಶಿವವನ್ನು ಹೇಳಿ ನನ್ನ ಮಾತ್ರ ಮುಗಿಸುತ್ತೇನೆ. ಎಲ್ಲಾ ಭಕ್ತರಿಗೆ ತಿಳಿಸೋದಿರಪ್ಪ ಅಂದ್ರೆ ಇವತ್ತಿನ ದಿವಸ ಹೆಂಗಪ್ಪ ಅಂದ್ರೆ ಇಷ್ಟೆಲ್ಲ ಕೋಟ್ಯಾನುಗಟ್ಟಿ ಭಕ್ತರು ಕೂಡಿರಪ್ಪ ಅಂದ್ರೆ ಸೂರ್ಯನಿಗೆ ಸಪ್ಪಾಗಬೇಕು ಅಂತ ದೊಡ್ಡದಾಗಲಾರದೆ ಮುಖ್ಯ ಮಾಡಿದರೆ ಜಾತ್ರೆ ನಿತ್ಯ ಹೇಳಪ್ಪ ಅಂದ್ರೆ ಇದು ನಮ್ಮ ನಿಮ್ಮ ಪೂರ್ವ ಸರ್ವದ ಪುಣ್ಯಾಯಿತು ಬಂದವರೇ ಇದೇ ಭಾವ ಇದೇ ಭಕ್ತಿಯಿಂದ ನೀವು ಮುಖ್ಯ ಮಾಡಿದ್ರೆ ಜಾತ್ರೆಗೆ ಬಂದಿದ್ದೇಕರೆ ಆದ್ರೆ ನೀವು ಬರೆಯ ಸಾಂಸ್ಕೃತಿಕ ಬರಬೇಡಿ ನಿಮ್ಮ ಮನೆ ಒಳಗೆ ಮುಂದೆ ಕೊರತೆಗಳನ್ನು ಏನೇ ಅನುಕ್ರಮಣ ಜಗಳಿದ್ರೆ ಅತ್ಯ ಸಂಖ್ಯೆಯ ಜಗಳಿರಲಿ ಮುಖ್ಯ ಮಾಡಿದ್ರೆ ಮುಂದೆ ಅಳವಡಿಸಿಕೊಂಡು ನಿಮ್ಮ ಮನದಾನ ಮಾತ್ರ ಮೆಚ್ಚಿ ಹೇಳಿ ಒಳ್ಳೆಯ ಆಗಲಿಚ್ಚರ ಒಳ್ಳೆಯ ಮನಸ್ಸಿನಿಂದ ಮುಖ್ಯ ಮಾಡಿದ್ರೆ ಮುಂದೆ ಬಂದ ಹಾಗೆ ಹೋದ್ರೆ ನಮಸ್ಕಾರ ಮಾಡಿ ಹೋದ್ರೆ ನಿಮ್ಮ ಮನೆ ಒಳಗೆ ಬಂಗಾರ ಹೋಗಿ ಆತ್ಮ ಮುಖ್ಯ ಮಾಡಿದ್ರೆ ಆಶೀರ್ವಾದ ಮಾಡಿ ಕಳಿಸಿದ ಸತ್ಯ ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಓಂ ಮಾಳಿಂಗ್ರಾಯ ಓಂ ಮಾಳಿಂಗ್ರ ಅಂತ ನನ್ನಪ್ಪ ಸಿದ್ಧ ಮಾಡಿದ್ರಲ್ಲ ಇದೇ ಮಕ್ಕಳಿಗೆ ಹಲವಾರು ಜೊತೆ ಹಾಕಿರುವಂತ ಸಂದರ್ಭದೊಳಗ ಸಾಕ್ಷಾತ್ ಶಿವಕುಮಾರ ಹೇಳುವಂತ ಸಿದ್ಧ ಮಾಡಿದ್ರಲ್ಲ ಅಲ್ಲಪ್ಪ ಜೊತೆ ಹಾಕಿರುತ್ತಾರೆ ಹಾಗೆ ಹಲವಾರ ಮಕ್ಕಳಿಗೆ ಹಲವಾರು ಜೊತೆ ಹಾಕಿರುತ್ತಾರೆ ಹಾಕಿರ್ತಕ್ಕಂತ ಜೊತೆ ಅತಿ ಹರಿ ಮಾಡಪ್ಪ ಮರಿ ಬರುತ್ತಾರೆ ಮರಿ ಬರ್ತಾರೆ ಅಂತ ಹೇಳುವಾಗ ನನ್ನಪ್ಪ ಸಿದ್ಧ ಮಾಡಿದ್ರೆ ಹೇಳುವಂತ ಶಿವಕುಮಾರ ಮಟ್ಟಿಗೆ ಅಪ್ಪರವಾಗಿ ಮನೆ ಆಗಬೇಕಾಗಿತ್ತು ಅಂತ ಕೇಳಿದ್ರೆ ಇನ್ನು ಮೂರು ತಿಂಗಳ ಹುಲಿ ಬೇಕು ಮೂರು ತಿಂಗಳ ಹುಲಿ ಆಗ ಬಳಿಕ ಬಪ್ಪಜಿ ಮನೆ ಒಣಕ್ಕೆ ಮಲಿ ಆಗುತ್ತಲ್ಲ ಅವಾಗ ಬಪ್ಪಜಿ ಮನೆ ಹಾಲತ್ತು ಕೊಡುತ್ತಲ್ಲ ಅಂತ ಹೇಳೋಣ ದೇವಂತ ಸಂದರ್ಭದೊಳಗೆ ಅವಾಗ ಶಿವ ತಿಳ್ಕೊಂಡ ಯಾಕಂತ ಕೇಳಿದ್ರೆ ಸೃಷ್ಟಿ ಮಾಡವನಾನು ಲಯ ಮಾಡವನಾನು ಹೊಡೆಸವನಾನು ಕೊಲ್ಲವನಾನು ಇಡೀ 84 ಲಕ್ಷ ಜೀವರಾಶಿಯಲ್ಲಿ ಸರ್ವನಾಗಿದ್ದರೂ ಕೂಡ ನಮಗಿಂತ ಹೆಚ್ಚಿನ ಶಕ್ತಿ ಮಾಲಪ್ಪನದಲ್ಲಿ ಏನಂತ ತಿಳ್ಕೊಂಡ ಶಿವ ಹೋಗಿ ಕೈಲಾಸಿಸುವಾಗ ಹೇಳುವಂತ ದೇವರಾಜ್ಯ ಆಜ್ಞೆ ಮಾಡಿದ್ರಂತ ಈಗ ನೀವು ಹೋಗಿ ಸಿಗ ಮಕ್ಕಳಿಗೆ ಬರ್ತಾರ
ಯಾಕಂತ ಕೇಳಿದ್ರ ನಮಗ ಹತ್ತಾರು ಮಂದಿ ಗ್ಯಾಂಗ್ ಐತಿ, ಸಿಡಿಲು ಬರಬೇಕು, ಗುಡುಗು ಬರಬೇಕು, ವಾಯು ಬರಬೇಕು, ಎಲ್ಲರೂ ಕೂಡಿಕೊಂಡು ನಮ್ಮ ಸಂಚಾರ ಮಾಡಿದಾಗ ಅವಾಗ ನಿಂತು ಬರ್ತಪ್ಪ ಅಂತಂದ್ರೆ ಮರಿ ಆಗಂತಾನೆ, ಇಲ್ಲಿ ಕಂದ್ರೆ ಮರಿ ಆಗಂಗಿಲ್ಲ ಅಂದಾಗ ಶೇಖರ ಪಾಲಕರ ಹೇಳಿರ್ತಕ್ಕಂತ ಮಾತನೇ ಸತ್ಯ ಆಗ್ತಂತ ಶಿವ ಏನ್ ಮಾಡ್ದ ಅಲ್ಲಿ ಮರಳಿ ಬಂದಂತ ಜಾಗೃತಿ ಗೊತ್ತ. ಮೊದಲು ದಿವಸ ಸಂಚಾರ ಮಾಡ್ಕೊಂಡು ಮೂರು ತಿಂಗಳ ಮುಗಿದ ಎರಡು ದಿವಸ ಕಳಿಗಂತ ಅವಾಗ ನನ್ನಪ್ಪ ಶತ್ರು ಮಾಡಿದ್ರ ಏನು ಮಾಡ್ತಾರೆ ಅಂತ ಕೇಳಿದ್ರ ಬಬ್ಬರಿ ಬಂದು ಹಾಗಾದ್ರೆ ದೊಡ್ಡ ಎತ್ತಿರ್ತೀನಿ ಅವನ ಡಿಬ್ಬಿಗೆ ಹೊಡಿತಿದ್ದ ಅವಾಗ ಹೇಳ್ತಾರ ಮಾಲಪ್ಪ ಯಾಕೆ ದೊಡ್ಡಕ್ಕಿಂತ ಡಿಬ್ಬಿಗೆ ಹಾಕಲಾಗಿಲ್ಲ ಈ ಸದ್ಯಕ್ಕ ಮರಿ ಬರಾಗಿಲ್ಲ ಇನ್ನೂ ಮೂರು ತಿಂಗಳ ಮರಿ ಆಗಂಗಿಲ್ಲ ಯಾಕೆ ದೊಡ್ಡಕ್ಕಿಂತ ಹಾಕಲಾಗಿಲ್ಲ ಹೇಳ್ತಾರೆ ಈ ಎರಡು ದಿವಸ ಮುಗಿದ ಮೇಲ್ರಾಜ ಆರ್ವಾಗಿಂದ ಬಬ್ಬರಿ ಬಂದು ಹರಿತಾರ ಅಂತ ಶಕ್ತಿಯೇ ಮಾಡಿ
Thank you.